ಸರ್ಕಾರ ವಿರುದ್ಧ ಕೋವಿಡ್ ಹಗರಣ ಆಗಿದೆ ಅಂತ ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಆರೋಪ ಮಾಡಿದರು. ಸಿದ್ದರಾಮಯ್ಯನವರಿಗೆ ಸಿಎಂ ಬಿಎಸ್ವೈ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾತಾಡಿದ್ರು ನೋಡೋಣ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಮೊನ್ನೆ ಶನಿವಾರ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರ್ಕಾರದ ಮೇಲೆ 2,200 ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ. ಈ ಸರ್ಕಾರದಲ್ಲಿ ದುಡ್ಡು ಮಾಡಕ್ ನಿಂತಿದ್ದಾರೆ ಇವರು. ಆರೋಗ್ಯ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಅದು ಎಲ್ಲ ಪರ್ಚೇಸ್ ಮಾಡ್ಬೇಕಾದ್ರೆ ದುಪ್ಪಟ್ಟು, 2 ಪಟ್ಟು, 3 ಪಟ್ಟು, 4 ಪಟ್ಟು ದುಡ್ಡು ಯಾಕೆ ಕೊಟ್ಟರು ಅಂತೆಲ್ಲ ಕ್ವಶನ್ ಮಾಡಿದ್ರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೀಗ ಮಾನ್ಯ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅವರ ಮಾತುಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಸುಮ್ಮನೆ ಅಂದ್ರೆ ಸುಖಾಸುಮ್ಮನೆ ಆರೋಪ ಮಾಡೋದು ಬೇಡ, ದಾಖಲೆ ಇಟ್ಕೊಂಡು ಮಾತಾಡಲಿ ಅಂತ ವಿಪಕ್ಷ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಕೊರೋನಾಕ್ಕೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಖರ್ಚಾಗಿರ್ತಕ್ಕಂಥ ಹಣ 3,322 ಕೋಟಿ ರೂಪಾಯಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಅಬ್ಜೆಕ್ಷನ್ ಹಾಕಿದ್ದಾರೆ, ಅವರದೇ ಆದಂತ ಅಬ್ಸರ್ವೇಷನ್. 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಬೆಲೆ. ಅದರಲ್ಲಿ ಲೂಟಿ ಹೊಡಿತಾವ್ರೆ. 815 ಕೋಟಿಗೆ ಲೆಕ್ಕ ಇಲ್ಲ. ಈ ಕರಪ್ಷನ್ ಅದನ್ನ ಇನ್ನೇನಂತ ಕರೀಬೇಕು? ಮಾರುಕಟ್ಟೆಯಲ್ಲಿ ಸ್ಯಾನಿಟೈಸರ್ 100 ರೂಪಾಯಿ ಇದ್ರೆ ಬಹಳ ನಿಮಗೆ ಬ್ರಾಂಡೆಡ್ 3,000 ರೂಪಾಯಿ, 9,000 ಕೊಟ್ಟವ್ರೆ. 100 ರೂಪಾಯಿ ಇದ್ರೆ ಸ್ಯಾನಿಟೈಸರ್ 600 ರೂಪಾಯಿ ಕೊಟ್ಟವ್ರೆ. ಎಷ್ಟಾಯ್ತು? 6 ಪಟ್ಟು ಜಾಸ್ತಿ. ಥರ್ಮಲ್ ಸ್ಕ್ಯಾನರ್ 3 ಪಟ್ಟು ಜಾಸ್ತಿ. ಇದಕ್ಕಿಂತ ದೊಡ್ಡ ಭ್ರಷ್ಟಾಚಾರ ಇನ್ನೇನಿದೆ? ವೆಂಟಿಲೇಟರ್ಸ್ 1,000 ಪ್ರಮಾಣಕ್ಕೆ 1 ಲಕ್ಷ ಅಂದ್ರೆ 40 ಕೋಟಿ ಆಯ್ತು. 1,000 ಕೊಂಡ್ಕೊಂಡಿರೋದು. ಇವರು ನೀಡಿರೋ ಬೆಲೆ 120 ಕೋಟಿ, ಅಂದ್ರೆ 3 ಪಟ್ಟು ಜಾಸ್ತಿ ಆಯ್ತು. ಪಿಪಿಇ ಕಿಟ್ಸ್ ಅದು 4,89,000 ತಗೊಂಡಿದ್ದಾರೆ. ಮಾರುಕಟ್ಟೆ ಬೆಲೆ ಎಷ್ಟಿರೋದು ಅಂದ್ರೆ 995 ರೂಪಾಯಿ ಒಂದು ಕಿಟ್ಗೆ. ಅದಕ್ಕೆ 20 ಕೋಟಿ ಆಗುತ್ತೆ. ಇದು 40 ಕೋಟಿ ಕೊಟ್ಟು ತಗೊಂಡಿದ್ದಾರೆ. ಮಾರುಕಟ್ಟೆ ಬೆಲೆ ಪ್ರಕಾರ 1,163.65 ಕೋಟಿ ಆಗುತ್ತೆ. ಅವ್ರು ಮಾಡಿರೋದು 3,392 ಕೋಟಿ. ಅಂಕಿಅಂಶಗಳು ನೋಡ್ಲಿ, ಅಧಿಕಾರಿಗಳು ಎಲ್ಲ ದಾಖಲೆಗಳನ್ನು ಕೊಡ್ತಾರೆ. ಅವರೇ ಬಂದು ಖುದ್ದಾಗಿ ವಿರೋಧ ಪಕ್ಷದ ನಾಯಕರಿಗೆಲ್ಲವನ್ನ ಪರಿಶೀಲನೆ ಮಾಡಲಿ. ಈಗಾಗಲೇ ಯಾವುದೇ ಲೋಪದೋಷಗಳಿದ್ರೂ ನಾವು ಸರಿಪಡಿಸ್ತೇವೆ. ಅಕಸ್ಮಾತ್ ಎಲ್ಲರೂ ಲೋಪದೋಷಗಳು ಕಂಡ್ರೆ ಅವರ ಮೇಲೆ ತೀವ್ರತರವಾದ ಕ್ರಮವನ್ನು ಅಧಿಕಾರಿಗಳ ಮೇಲೆ ತಗೊಂತವೆ, ಅಥವಾ ಯಾವನೇ ವ್ಯಕ್ತಿ ಇರಬಹುದು. ಆದರೆ ಈ ರೀತಿ ದಾಖಲೆಗಳಿಲ್ಲದೇ ಅನಾವಶ್ಯಕವಾಗಿ ಅವತ್ತಿಂದ ಇವತ್ತಿನವರೆಗೂ ಸಿದ್ದರಾಮಯ್ಯನವರು ಟೀಕೆ ಮಾಡ್ತಾ ಇದ್ದಾರೆ. ನಾನು ಇದುವರೆಗೆ ಯಾವುದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ಲ. ಇವತ್ತು ನೀವು ಕೇಳೋದಕ್ಕಾಗಿ ಅವ್ರು ಹೇಳ್ತಾ ಇದ್ದಾನೆ. ವಿರೋಧ ಪಕ್ಷ ನಾಯಕ ಬಂದು ಕುಂತ್ಕೊಳ್ಳಿ ವಿಧಾನಸೌಧದಲ್ಲಿ, ಎಲ್ಲ ಕಡತಗಳನ್ನು ಪರಿಶೀಲನೆ ಮಾಡಿ ಸೂಕ್ತವಾದ ಸಲಹೆಗಳನ್ನು